ಪ್ರಜಾಪ್ರಭುತ್ವ ರಾಷ್ಟ್ರವಾದ ಭಾರತದಲ್ಲಿ ಕಟ್ಟೆಕಡೆಯ ಪ್ರತಿಯೊಬ್ಬ ವ್ಯಕ್ತಿಗೂ ಸಾಮಾಜಿಕ ಸಮಾನತೆ ಹಾಗೂ ರಾಜಕೀಯ ಹಕ್ಕು ಅಧಿಕಾರ ಸಿಗಬೇಕು ಎಂಬ ಆಶಯದೊಂದಿಗೆ ನಮ್ಮ ಸಂವಿಧಾನದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಗಳಿಗೆ ಹೆಚ್ಚಿನ ಮಹತ್ವ ನೀಡಲಾಗಿದೆ. ಆದರೆ ಅವಿರೋಧ ಆಯ್ಕೆಯ ನೆಪದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಸ್ಥಾನಗಳನ್ನು ಲಕ್ಷ ಲಕ್ಷ ರೂಪಾಯಿಗಳಿಗೆ ಹರಾಜು ಮಾಡುತ್ತಿರುವ ಬೆಳವಣಿಗೆ ಗ್ರಾಸ ಚರ್ಚೆಗೆ ಕಾರಣವಾಗಿದ್ದು, ತೀವ್ರ ರಾಜಕೀಯ ಜಿದ್ದಾಜಿದ್ದಿನ ಕ್ಷೇತ್ರವಾದ ನಾಗಮಂಗಲದಲ್ಲೂ ನಡೆದಿದೆ ಎನ್ನಲಾದ ಹರಾಜು ಪ್ರಕ್ರಿಯೆ ವಿಡಿಯೋ ಬಹಿರಂಗವಾಗಿದೆ. ಏಳು ಲಕ್ಷದ ಹತ್ತು ಸಾವಿರ ಬಿ ಕೆ ಆನಂತಣ್ಣ, ಏಳು ಲಕ್ಷದ ಹತ್ತು ಸಾವಿರ ಬಿ ಕೆ ಆನಂತಣ್ಣ ಬೊನ್ಸಾರ, ಏಳು ಹತ್ತು ಬಿ ಕೆ ಆನಂತಣ್ಣ ಬೊನ್ಸಾರ, ಏಳು ಲಕ್ಷದ ಹದಿನೈದು ಸಾವಿರ ಮಂಜ, ಏಳು ಲಕ್ಷದ ಇಪ್ಪತ್ತು ಸಾವಿರ ಕೃಷ್ಣೇಗೌಡ ಬಟಣರ, ಏಳು ಲಕ್ಷದ ಇಪ್ಪತ್ತು ಸಾವಿರ ಕೃಷ್ಣ ಬಟಣರ ಬೊನ್ಸಾರಿ, ಏಳು ಲಕ್ಷದ ಇಪ್ಪತ್ತು ಸಾವಿರ ಬಣ್ಣ ಕೃಷ್ಣ ವಾನ್ಸಲಿ, ಏಳು ಲಕ್ಷದ ಇಪ್ಪತ್ತೈದು ಸಾವಿರ ಮಂಜ, ಏಳು ಲಕ್ಷದ ಇಪ್ಪತ್ತೈದು ಸಾವಿರ ಮಂಜ, ಏಳು ಲಕ್ಷದ ಮೂವತ್ತು ಸಾವಿರ ಬಿ ಕೆ ಅನಂತಣ್ಣ. ನಾಗಮಂಗಲ ತಾಲೂಕಿನ ಲಾಳನಕೆರೆ ಗ್ರಾಮ ಪಂಚಾಯಿತಿಯ ಬಿದರಿಕೆರೆ ಕ್ಷೇತ್ರದಲ್ಲಿನ ಮೂರು ಪಂಚಾಯಿತಿ ಸದಸ್ಯ ಸ್ಥಾನಗಳನ್ನ ಗ್ರಾಮಸ್ಥರು ಸಭೆ ಸೇರಿ ಒಂದೊಂದು ಸದಸ್ಯ ಸ್ಥಾನವನ್ನು ಐದರಿಂದ ಒಂಬತ್ತು ಲಕ್ಷದವರೆಗೆ ಹರಾಜು ಕೂಗುತ್ತಿದ್ದಾರೆ ಎನ್ನಲಾಗಿರುವ ದೃಶ್ಯಗಳು ವಿಡಿಯೋದಲ್ಲಿ ಕಂಡುಬಂದಿದೆ. ಇದೇ ರೀತಿ ಪಾಲಗ್ರಹಾರ, ನಾಗತಿಹಳ್ಳಿ ಇತರೆ ಪಂಚಾಯಿತಿ ಕ್ಷೇತ್ರಗಳಲ್ಲೂ ಹರಾಜು ನಡೆಸಲು ಮುಂದಾಗಿದ್ದು, ಹರಾಜಿನಲ್ಲಿ ಬಂದ ಹಣವನ್ನ ದೇವಸ್ಥಾನ ಅಭಿವೃದ್ಧಿಗೆ ಬಳಸಿಕೊಳ್ಳಲು ಗ್ರಾಮಸ್ಥರು ಆಲೋಚನೆ ಮಾಡಿದ್ದಾರೆ ಎಂದು ತಿಳಿದುಬಂದಿದೆ. ಏಳು ಲಕ್ಷದ ಐವತ್ತು ಸಾವಿರ ಬಣ್ಣ ಕೃಷ್ಣ ಒಂದ್ಸಲಿ, ಏಳು ಲಕ್ಷದ ಐವತ್ತೈದು ಸಾವಿರ ಮಂಜ ಒಂದ್ಸಲಿ, ಏಳು ಲಕ್ಷದ ಐವತ್ತೈದು ಸಾವಿರ ಮಂಜ ಎರಡ್ ಸಲ ಏಳು ಲಕ್ಷದ ಐವತ್ತೈದು ಸಾವಿರ ಮಂಜ ಎರಡ್ ಸಲ ಏಳು ಲಕ್ಷದ ಐವತ್ತೈದು ಸಾವಿರ ಮಂಜ ಎರಡ್ ಸಲ, ಏಳು ಲಕ್ಷದ ಐವತ್ತ ಐದು ಸಾವಿರ. ಚುನಾವಣೆಯಲ್ಲಿ ಅವಿರೋಧ ಆಯ್ಕೆ ನೆಪದಲ್ಲಿ ಹಣಕ್ಕಾಗಿ ಹರಾಜು ಮಾಡುವುದು ಅಪರಾಧವಾಗಿದೆ. ಈ ಬೆಳವಣಿಗೆ ಹಣ ಉಳ್ಳವರು ಮಾತ್ರವೇ ಪಂಚಾಯಿತಿ ಸದಸ್ಯನಾಗಲು ಸಾಧ್ಯ ಎಂಬ ಪರಿಸ್ಥಿತಿ ನಿರ್ಮಾಣವಾಗಲಿದ್ದು, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಗಾಳಿಗೆ ತೂರಲಾಗುತ್ತಿದೆ. ರಾಜಕೀಯ ಪಕ್ಷಗಳು ಹಾಗೂ ಅಧಿಕಾರಿಗಳು ಜಾಣ ಕುರುಡು ನಡೆ ಅನುಸರಿಸುತ್ತಿದ್ದಾರೆಂಬುದು ಸಾರ್ವಜನಿಕ ವಲಯದಲ್ಲಿ ಅಸಮಾಧಾನ ವ್ಯಕ್ತವಾಗಿದ್ದು, ಮೂಲಭೂತ ಸೌಲಭ್ಯಗಳ ಗ್ರಾಮಾಭಿವೃದ್ಧಿಯೇ ಪಂಚಾಯಿತಿ ವ್ಯವಸ್ಥೆಯ ಪರಿಕಲ್ಪನೆ ಎಂಬುದರ ಬದಲಾಗಿ ಗುಡಿ ಗೋಪುರಗಳ ಜೀರ್ಣೋದ್ಧಾರವೇ ಜನಸೇವೆ ಎಂಬ ಜಪ ರಾಜಕೀಯ ಕ್ಷೇತ್ರಕ್ಕೆ ಅಂಟಿಕೊಳ್ಳುತ್ತಿರುವುದು ಡೆಮಾಕ್ರಸಿ ಮತ್ತು ಸಂವಿಧಾನದ ಆಶಯಗಳು ಎತ್ತ ಸಾಗುತ್ತಿದೆ ಎಂಬ ಆತಂಕ ಆವರಿಸುತ್ತಿದೆ. ಇನ್ನಾದರೂ ಚುನಾವಣಾ ಆಯೋಗ ಗ್ರಾಮ ಪಂಚಾಯಿತಿ ಸದಸ್ಯ ಸ್ಥಾನದ ಬಹಿರಂಗ ಹರಾಜು ಪ್ರಕ್ರಿಯೆಗಳಿಗೆ ಕಡಿವಾಣ ಹಾಕುವ ಬಗ್ಗೆ ದಿಟ್ಟ ನಿರ್ಧಾರ ಕೈಗೊಳ್ಳುತ್ತಾ ಕಾದ್ ನೋಡಬೇಕಿದೆ.